ನಾನು ಮೊದಲ ಬಾರಿಗೆ ಸಿಎಂ ಆಗೋದಕ್ಕೆ ಅವರೇ ಕಾರಣ. ನಮಗಿಂತ ಹೆಚ್ಚು ಶಾಸಕರಿದ್ರು ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು, ಹಾಗಾಗಿ ನಾನು ಮುಖ್ಯಮಂತ್ರಿ ಆಗಿದ್ದೆ. ಬಿ ಎಸ್ ವೈ ಜೊತೆಗಿನ ಸ್ನೇಹವನ್ನ ಮೆಲುಕು ಹಾಕಿದ್ದಾರೆ ಹೆಚ್ ಡಿ ಕೆ. 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಕಾಂಗ್ರೆಸ್ ಸರ್ಕಾರದವರು ಹೇಳ್ಕೊಳ್ತಾ ಇದ್ದಾರೆ. ನಾಡಿನ ತೆರಿಗೆಯ ಹಣವನ್ನ ಸರ್ಕಾರ ದುಂದು ವೆಚ್ಚ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದೆ. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ನೀವು ಇದನ್ನ ಹೇಳಬೇಕಾಗುತ್ತೆ ಅಂತ ತುಮಕೂರಿನಲ್ಲಿ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿ 2018 19 ಯಾವ ಒಂದು ಕೇಂದ್ರ ಸರ್ಕಾರ ಪ್ರತಿ ರೈತ ಕೃಷಿ ಕೃಷಿಕರಿಗೆ 6,000 ರೂಪಾಯಿಗಳ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯನ್ನು ಜಾರಿಗೆ ತಂದರು. ಆ 6,000 ರೂಪಾಯಿಗಳ ಜೊತೆಯಲ್ಲಿ ರಾಜ್ಯ ಸರ್ಕಾರದಿಂದ 2,000 ನೇತೃತ್ವ ಸರ್ಕಾರದಲ್ಲಿ 4,000 ರೂಪಾಯಿಗಳನ್ನ ಪ್ರತಿ ವರ್ಷ ಕೊಟ್ಟು 10,000 ರೂಪಾಯಿಗಳನ್ನ ರಾಜ್ಯದ ರೈತರಿಗೆ ಬೆಂಬಲವಾಗಿ ನೀಡತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದರು. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಗುರುಗಳಿಗೆ 4,000 ಬೆಂಬಲ ಬೆಲೆ ರೈತರಿಗೆ ಕೊಡ್ತಕ್ಕಂಥ ಒಂದು ಪ್ರೋತ್ಸಾಹ ಧನವನ್ನ ಸಂಪೂರ್ಣವಾಗಿ ನಿಲ್ಲಿಸಿ ರೈತರಿಗೆ ದ್ರೋಹ ಮಾಡಿರ್ತಕ್ಕಂಥ ಸರ್ಕಾರ ಇದೆ. ಅದರ ಜೊತೆಯಲ್ಲಿ ಯಡಿಯೂರಪ್ಪನವರು ನಾವು ಸರ್ಕಾರ ನಡೆಸಬೇಕಾದ್ರೆ ಅವರ ನೇತೃತ್ವದಲ್ಲಿ ಹಣಕಾಸು ಸಚಿವರಾಗಿ ಈ ನಾಡಿನ ಬಡ ಕುಟುಂಬದ ಮಹಿಳೆಯ ಒಂದು ಕುಟುಂಬಗಳಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ಬಾಕಿ ಬೇಕು ಕಾರ್ಯಕ್ರಮವನ್ನು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ತಂದಿದ್ದರು. ಆದರೆ ಆ ಕಾರ್ಯಕ್ರಮವೂ ಸಹ ಇವತ್ತು ಸ್ಥಗಿತ ಆಗಿರ್ತಕ್ಕಂಥದ್ದು, ಸೈಕಲ್ ಕೊಡ್ತಕ್ಕಂಥ ಒಂದು ಯೋಜನೆ ಅದು ಸ್ಥಗಿತ ಆಗಿರ್ತಕ್ಕಂಥದ್ದು, ಹೀಗೆ ಹಲವಾರು ಕಡೆ ಜನವಿರೋಧಿ ಕಾರ್ಯಕ್ರಮಗಳನ್ನು ಕಾಣ್ತಾ ಇದ್ದೇನೆ. ನಾನು ಒಂದು ನಿಮ್ಮೆಲ್ಲರ ಗಮನಕ್ಕೆ ತರ್ತಕ್ಕಂಥದ್ದು, ಈಗಿನ ಸರ್ಕಾರ ಏನೆಂದು ಪ್ರತಿಯೊಂದು ವಿಷಯಗಳಲ್ಲೂ ಕೇಂದ್ರ ಸರ್ಕಾರದ ಮೇಲೆ ಹಿಂದೆ ಪರಿಸ್ಥಿತಿ ನೋಡಿದ್ದಾರೆ, ನಮಗೆ ಸಹಕಾರ ಇಲ್ಲ ಅಂತ ಹೇಳಿ ಅದಕ್ಕೆ ಕಾರಣ ಈ ಸರ್ಕಾರ ಮಾಡಿರ್ತಕ್ಕಂಥ ಸ್ವಯಂಕೃತ ಅಪರಾಧಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಯಾವ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಾವು ನುಡಿದಂತೆ ನಡೆದಿದ್ದೇವೆ ಅಂತೇಳಿ, ಹಾಗಾಗಿ ಯಾವ ಬೆಲೆಯನ್ನು ತಟ್ಟಿ ಹುಡುಕ್ತಾ ಇದ್ದಾರೆ, ಯಾವ ಬೆಲೆಯನ್ನು ತಟ್ಟು ಇವತ್ತು ನಡೀತಾ ಇದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗ್ತದೆ. ಈ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇರೋದು ನಾಡಿನ ತೆರಿಗೆಯನ್ನು ಕಟ್ಟತಕ್ಕಂಥ ಜನರ ಪ್ರತಿನಿಧಿ ಅಂತಕ್ಕಂಥದ್ದು ಒಂದು ಭಾಗ. ಅದರ ಜೊತೆಯಲ್ಲಿ ನೀವು ಈಗಿನ ತೆರಿಗೆ ರೂಪದಲ್ಲಿ ಹಣವನ್ನು ಕಟ್ತಾ ಇದ್ದೀರಿ, ಹಣವನ್ನು ಇವತ್ತು ತುಂಬು ವೆಚ್ಚವನ್ನು ಮಾಡಿ ಈ ವರ್ಷ 1,05,000 ಕೋಟಿ ಸಾಲ ಮಾಡಿದ್ದಾರೆ. 1,05,000 ಕೋಟಿ ಸಾಲ ಮಾಡಿ ನಿಮಗೆ 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.